ಈ ರಾಜ್ಯದಲ್ಲಿ 450 ವರ್ಷಗಳ ಹಳೆಯ ಶವವನ್ನು ಈಗಲೂ ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ಏಷ್ಯಾದ ಅತ್ಯಂತ ದೊಡ್ಡ ಫ್ಲೋಟಿಂಗ್ ಕಸಿನೋ ಇದೆ. ಇಲ್ಲಿ ಏಷ್ಯಾದ ಅತಿದೊಡ್ಡ ಚರ್ಚ್ ಕೂಡ ಇದೆ. ಈ ರಾಜ್ಯದಲ್ಲಿ ಒಂದಲ್ಲ ಎರಡು ಬಾರಿ ಸ್ವತಂತ್ರ ದಿನಾಚರಣೆ ಆಚರಿಸಲಾಗುತ್ತೆ. ಈ ರಾಜ್ಯದ ಜನರ ಬಳಿ ಎರಡು ದೇಶದ ನಾಗರಿಕತೆ ಇದೆ. ಜೊತೆಗೆ ಇಲ್ಲಿನ ಜನ ಎರಡು ದೇಶದ ಪಾಸ್ಪೋರ್ಟ್ ಕೂಡ ಹೊಂದಿದ್ದಾರೆ. ಇದು ಭಾರತದ ಅತ್ಯಂತ ಚಿಕ್ಕ ರಾಜ್ಯ. ಆದರೆ ಈ ರಾಜ್ಯದಲ್ಲಿ ಸರಿಸುಮಾರು 21,000 ಬಾರ್ಗಳಿವೆ ಅಂದರೆ ನೀವು ಕೂಡ ನಂಬಲೇಬೇಕು. ಆಶ್ಚರ್ಯ ಅಂದರೆ ಈ ರಾಜ್ಯದಲ್ಲಿ ಗ್ಯಾಂಬ್ಲಿಂಗ್ ಲೀಗಲ್ ಆಗಿದೆ, ಹಾಗೂ ಅತಿ ಕಡಿಮೆ ದರದಲ್ಲಿ ಈ ರಾಜ್ಯದಲ್ಲಿ ಮದ್ಯಪಾನ ಕೂಡ ಸಿಗುತ್ತೆ. ಈ ರಾಜ್ಯ ತನ್ನ ರಾತ್ರಿ ಜೀವನಕ್ಕೆ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ಹೌದು, ಇಷ್ಟೆಲ್ಲ ನಾವು ಹೇಳ್ತಾ ಇರೋದು ಭಾರತದಲ್ಲಿ ಫಾರಿನ್ ಕಂಟ್ರಿ ತರಹ ಇರುವ ಗೋವಾ ಬಗ್ಗೆ. ಬನ್ನಿ ಹಾಗಾದರೆ ಗೋವಾದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದೇ ತರಹ ನೀವು ಕೂಡ ಗೋವಾ ರಾಜ್ಯಕ್ಕೆ ಒಮ್ಮೆಯಾದರೂ ಭೇಟಿ ಕೊಟ್ಟಿದ್ದೇ ಆಗಿದ್ದರೆ ಗೋವಾದ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ. ಗೋವಾ ಅಂದ ತಕ್ಷಣ ಚಿಕ್ಕವರಿಂದ ಹಿಡಿದು ದೊಡ್ಡವರ ಕಿವಿ ಕೂಡ ನೆಟ್ಟಗಾಗ್ತವೆ, ಕಣ್ಣುಗಳು ಹೊಳೆಯಲು ಪ್ರಾರಂಭವಾಗ್ತವೆ, ಮೈಯೆಲ್ಲ ರೋಮಾಂಚನವಾಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಜೀವನದಲ್ಲಿ ಕೆಲಸ ಮಾಡಿ ಬೇಸರ ಆಗಿದ್ರೆ ಆ ಬೇಸರವನ್ನು ಕಳೆಯಲು ಬೇರೆ ಬೇರೆ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಕೂಡ ಈ ರಾಜ್ಯದ ಅನುಭವವನ್ನು ಅನುಭವಿಸೋದಕ್ಕೆ ಜನ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಈ ಗೋವಾ ರಾಜ್ಯವನ್ನು ರಜಾದಿನಗಳ ರಾಜಧಾನಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಆಡಿದ್ದೇ ಆಟ, ಮಾಡಿದ್ದೇ ಮಜಾ. ಇದೇ ಕಾರಣಕ್ಕೆ ಕೇವಲ ಸುತ್ತಮುತ್ತಲಿನ ರಾಜ್ಯಗಳಿಂದ ಅಲ್ಲದೆ ದೇಶ ವಿದೇಶಗಳಿಂದ ಕೂಡ ಪ್ರವಾಸಿಗರು ತಮ್ಮ ರಜಾದಿನಗಳನ್ನು ಕಳೆಯಲು ಆಗಮಿಸ್ತಾರೆ. ಇನ್ನು ಹನಿಮೂನಿಗಂತೂ ಇದು ಹೇಳಿ ಮಾಡಿಸಿದಂತಹ ಜಾಗ. ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಎಷ್ಟು ತನ್ನ ಬೀಚ್ಗಳಿಗೆ ಹೆಸರುವಾಸಿಯಾಗಿದೆಯೋ ಅಷ್ಟೇ ತನ್ನ ಬೆತ್ತಲೆ ಜಗತ್ತಿಗೂ ಕೂಡ ಕುಖ್ಯಾತಿಯನ್ನು ಹೊಂದಿದೆ. ಹಲವಾರು ವರ್ಷಗಳಿಂದ ಈ ಗೋವಾ ತನ್ನ ಪೋರ್ಚುಗೀಸ್ ಸಂಪತ್ತಿ ಹಾಗೂ ಮದ್ಯಪಾನಕ್ಕೆ ಹೆಸರುವಾಸಿಯಾಗಿದೆ. ಇಡೀ ಭಾರತದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಇಲ್ಲಿ ನಿಮಗೆ ಮದ್ಯಪಾನ ಸಿಗುತ್ತೆ. ನೀವು ಭಾರತ ದೇಶದ ಗೋವಾ ರಾಜ್ಯದಲ್ಲಿ ಇದ್ದರೂ ಕೂಡ ಯಾವುದೋ ಪರಕೀಯ ಪಾಶ್ಚಾತ್ಯ ದೇಶದಲ್ಲಿ ಇದ್ದ ಹಾಗೆ ನಿಮಗೆ ಅನುಭವ ಆಗುತ್ತೆ. ಇದಕ್ಕೆ ಕಾರಣ ಇಲ್ಲಿರುವ ಪೋರ್ಚುಗೀಸ್ ಸಂಸ್ಕೃತಿ. ಹದಿಹರೆಯದ ಯುವಕ ಯುವತಿಯರಿಗೆ ಗೋವಾ ರಾತ್ರಿ ಜೀವನ ಅತ್ಯಂತ ಜನಪ್ರಿಯವಾಗಿದೆ. ಗುಂಡು, ತುಂಡು, ಮೋಜು, ಮಸ್ತಿ ಇಲ್ಲಿ ದಿನದ 24 ಗಂಟೆ ನಡೆಯುತ್ತೆ. ಗೋವಾದಲ್ಲಿ ಅತಿ ಹೆಚ್ಚು ವಿದೇಶಿಗರೆಂದರೆ ರಷ್ಯಾದವರಾಗಿದ್ದಾರೆ. ಗೋವಾದ ಕೆಲ ಬೀಚ್ಗಳಲ್ಲಿ ಇವರದ್ದೇ ದರ್ಬಾರು. ಗೋವಾದಲ್ಲಿ ಕೆಲವೊಂದು ಕಡೆ ಅಂತೂ ರಷ್ಯನ್ ಮಸಾಜ್ಗಳಿವೆ. ಅವು ಕೂಡ ಗೋವಾದಲ್ಲಿ ಅತ್ಯಂತ ಹೆಸರುವಾಸಿಯಾಗಿವೆ. ಆದರೆ ಇಲ್ಲಿ ಹೋಗುವ ಮುನ್ನ ಸ್ವಲ್ಪ ಹುಷಾರಾಗಿ ಹೋಗಿ, ಯಾಕಂದರೆ ಇಲ್ಲಿ ರಷ್ಯಾದ ಮಾಫಿಯಾ ತುಂಬಾ ನಡೆಯುತ್ತೆ. ಗೋವಾದಲ್ಲಿ ನೀವು ಐಸಿಆರ್ಎಂಗಾಗಿ ಇಷ್ಟಪಡುವುದಾದರೆ ಕ್ರೂಸರ್ಗಳನ್ನ ಬಳಸಬಹುದು. ಅತ್ಯದ್ಭುತವಾದ ಕಡಲ ತೀರಗಳು, ತಡೆರಹಿತ ರಾತ್ರಿ ಎಂಜಾಯ್ಮೆಂಟ್ ಸಖತ್ತಾಗಿ ಮಾಡಬಹುದು. ಕಸಿನೋಗಳು, ಸ್ವಾದಿಷ್ಟಕರವಾದ ರುಚಿಕರ ಆಹಾರ ಹಾಗೂ ಸಮುದ್ರದ ಸುಂದರ ನೋಟವನ್ನು ಇಲ್ಲಿ ನೀವು ಅನುಭವಿಸಬಹುದು. ಈ ರಾಜ್ಯದಲ್ಲಿ 2021 ರೆಕಾರ್ಡ್ಸ್ ಪ್ರಕಾರ ಇಲ್ಲಿ ಸರಿಸುಮಾರು 17-18 ಲಕ್ಷ ಜನಸಂಖ್ಯೆ ಹೊಂದಿದೆ ಅಂತ ಹೇಳಲಾಗುತ್ತೆ. ಆದರೆ ಪ್ರತಿ ವರ್ಷಕ್ಕೆ ಈ ಗೋವಾ ರಾಜ್ಯಕ್ಕೆ ಅದಕ್ಕಿಂತಲೂ ಹೆಚ್ಚು ಜನ ಹೊರ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಪ್ರವಾಸಕ್ಕೆ ಆಗಮಿಸ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆದರೆ ಗೋವಾ ಮಾತ್ರ 450 ವರ್ಷಗಳ ಕಾಲ ಪೋರ್ಚುಗೀಸರ ಆಳ್ವಿಕೆಯಲ್ಲಿತ್ತು. 1947 ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಕೂಡ ಗೋವಾಕ್ಕೆ ಮಾತ್ರ ಸ್ವತಂತ್ರ ಸಿಕ್ಕಿರಲಿಲ್ಲ. ಗೋವಾಕ್ಕೆ ಯಾಕೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗೋವಾ ಬ್ರಿಟಿಷರ ಅಧೀನದಲ್ಲಿ ಇಲ್ಲದ ಪ್ರಾಂತ್ಯವಾಗಿತ್ತು. ಬ್ರಿಟಿಷರು ಗೋವಾಕ್ಕೆ ಕಾಲಿಡುವ ಮುನ್ನವೇ 1910 ಗೋವಾ ಪೋರ್ಚುಗೀಸರ ಅಧೀನದಲ್ಲಿತ್ತು. ಬ್ರಿಟಿಷರು ಭಾರತ ಬಿಟ್ಟು ಹೋದ ಸಂದರ್ಭದಲ್ಲಿ ಪೋರ್ಚುಗೀಸರು ಕೂಡ ಗೋವಾ ಬಿಟ್ಟು ಹೋಗುವ ನಿರೀಕ್ಷೆಯಾಗಿತ್ತು. ಆದರೆ ಪೋರ್ಚುಗೀಸರು ಗೋವಾದಲ್ಲಿ ತಮ್ಮ ಆಧಿಪತ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. 1940 ಪೋರ್ಚುಗೀಸರನ್ನು ಗೋವಾದಿಂದ ಓಡಿಸಲು ಹಲವಾರು ಹೋರಾಟಗಳು ನಡೆದು ಹೋಗ್ತವೆ. ಭಾರತ ಸ್ವತಂತ್ರ ಪಡೆದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೋರ್ಚುಗೀಸರ ಜೊತೆ ಹಲವಾರು ಬಾರಿ ಸಂಧಾನ ಸಭೆಯನ್ನು ಕೂಡ ನಡೆಸ್ತಾರೆ. ಆದರೆ ಎಲ್ಲವೂ ಕೂಡ ವಿಫಲವಾದಾಗ ಬಳಿಕ ಕೊನೆಯ ಅಸ್ತ್ರವಾಗಿ ಭಾರತದ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಗೋವಾವನ್ನು ಪೋರ್ಚುಗೀಸರಿಂದ ಮುಕ್ತಿ ಮಾಡಲು ನಿರ್ಧಾರವನ್ನು ಮಾಡಲಾಗುತ್ತೆ. ಅದು 1961 ಡಿಸೆಂಬರ್ 8 ಭಾರತದ ಭೂಸೇನೆ, ನೌಕಾಸೇನೆ ಹಾಗೂ ವಾಯುಸೇನೆ ಸಂಘಟಿತವಾಗಿ ಆಪರೇಷನ್ ವಿಜಯ್ ಕಾರ್ಯಾಚರಣೆ ನಡೆಸ್ತವೆ. ಈ ಸಂದರ್ಭದಲ್ಲಿ ಗೋವಾದಲ್ಲಿ ಪೋರ್ಚುಗೀಸರ ಸೈನಿಕರ ಸಂಖ್ಯೆ ಕೇವಲ 3,300 ಮಾತ್ರ. ಭಾರತದ ಸೇನಾದಳಿಗೆ ಪ್ರತಿವಿರೋಧ ಮಾಡುವ ಶಕ್ತಿ ಪೋರ್ಚುಗೀಸರ ಸೈನ್ಯಕ್ಕೆ ಇರಲಿಲ್ಲ. ಹಾಗಾಗಿ ಕೇವಲ 36 ನಿಮಿಷದಲ್ಲಿ ಗವರ್ನರ್ ಜನರಲ್ ಶರಣಾಗಲು ಒಪ್ಪಿಕೊಳ್ತಾರೆ. ಗೋವಾದ ಕಾರ್ಯದರ್ಶಿ ಭವನದ ಮುಂದೆ ಇದ್ದ ಪೋರ್ಚುಗೀಸರ ಧ್ವಜವನ್ನು ಇಳಿಸಿ
ಶಾಂತಿಯ ಕುರುವಾಗಿ ಬಿಳಿ ಬಾವುಟವನ್ನು ಹರಿಸಲಾಗುತ್ತೆ. ನಂತರ ಮರುದಿನ ಅಂದರೆ 1961 ಡಿಸೆಂಬರ್ 10 ಭಾರತದ ಸೇನಾ ಅಧಿಕಾರಿಯಾಗಿದ್ದ ಮೇಜರ್ ಜನರಲ್ ಕ್ಯಾಂಡಿತ್ ಅವರು ಭಾರತದ ರಾಷ್ಟ್ರೀಯ ಬಾವುಟವನ್ನು ಹರಿಸುವ ಮೂಲಕ ಗೋವಾವನ್ನು ಅಧಿಕೃತವಾಗಿ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಗಿತ್ತು. ಆಪರೇಷನ್ ವಿಜಯ್ ಕಾರ್ಯಾಚರಣೆ ನಡೆದ ದಿನವನ್ನು ಗೋವಾ ಲಿಬರೇಷನ್ ಡೇ ಅಂತ ಸಂಭ್ರಮಿಸಲಾಗುತ್ತೆ. ಇದೇ ಕಾರಣಕ್ಕೆ ಗೋವಾ ರಾಜ್ಯದಲ್ಲಿ ಆಗಸ್ಟ್ 15 ಹಾಗೂ ಡಿಸೆಂಬರ್ 19 ವರ್ಷಕ್ಕೆ 2 ಸ್ವಾತಂತ್ರ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತೆ. ಪೋರ್ಚುಗೀಸರು ಭಾರತಕ್ಕೆ ಆಗಮಿಸಿದಾಗ ತಮ್ಮ ಕುಟುಂಬದ ಜೊತೆ ಬಂದಿರಲಿಲ್ಲ. ಹಾಗಾಗಿ ಅವರ ಜೊತೆ ಹೆಂಡತಿಯಾಗಲಿ, ಪ್ರೇಯಸಿಯಾಗಲಿ, ಅವರ ಮಹಿಳೆಯರಾಗಲಿ, ಅವರ ಜೊತೆ ಯಾರೂ ಕೂಡ ಇರಲಿಲ್ಲ. ಇದೇ ಕಾರಣಕ್ಕೆ ತಮ್ಮ ಲೈಂಗಿಕ ದಾಹಕ್ಕೆ ನಮ್ಮ ಭಾರತೀಯ ಮಹಿಳೆಯರನ್ನು ಅವರು ಉಪಯೋಗಿಸ್ತಾ ಇದ್ರು. ಇದೇ ಕಾರಣಕ್ಕೆ ಗೋವಾದಲ್ಲಿ ಆ ಕಾಲದಿಂದಲೂ ವೈಶ್ಯಾವಟಿಕೆ ಚಟುವಟಿಕೆ ಭರದಿಂದ ಸಾಗ್ತಾ ಇತ್ತು. ಅದರಲ್ಲೂ ವಾಸ್ಕೋದಲ್ಲಿದ್ದಂತಹ ಬೈನಾ ಬೀಚ್ ತನ್ನ ರಾತ್ರಿ ಜೀವನಕ್ಕೆ ಹೆಸರುವಾಸಿಯಾಗಿತ್ತು. ಪೋರ್ಚುಗೀಸರು ಹೋದ ಮೇಲೂ ಕೂಡ 80-90 ಬೈನಾ ಬೀಚ್ ತನ್ನ ರಾತ್ರಿ ಜೀವನಕ್ಕೆ ಹೆಸರುವಾಸಿಯಾಗಿತ್ತು. ದೇಶ ವಿದೇಶಗಳಿಂದ ಪ್ರವಾಸಿಗರು ಗೋವಾಕ್ಕೆ ಭೇಟಿ ಕೊಟ್ಟಾಗ ಮೊದಲ ರಾತ್ರಿ ಆ ಕಡಲ ತೀರವನ್ನೇ ಬಯಸ್ತಾ ಇದ್ರು. ಅದುವೇ ಬೈನಾ ಬೀಚ್ ಆಗಿತ್ತು. ಆದರೆ ನಂತರದ ದಿನಗಳಲ್ಲಿ ಕಾಲಕ್ರಮೇಣ ಈ ದಂಧೆಯನ್ನು ಹೊಸ ಸರ್ಕಾರ ಬಂದ ಮೇಲೆ ಮುಚ್ಚಲಾಗತ್ತೆ. ಈಗ ನಿಮಗೆ ಇಲ್ಲಿ ಯಾವುದೇ ರೀತಿಯ ಇಂತಹ ವೈಶ್ಯವಾಟಿಕೆಯ ಕುರುವು ಕೂಡ ಕಾಣುವುದಿಲ್ಲ. ಗೋವಾ ರಾಜ್ಯ ತನ್ನ ಆರ್ಥಿಕತೆಯನ್ನು ಹೆಚ್ಚಾಗಿ ಪ್ರವಾಸಿಗರ ಮೇಲೆ ಅವಲಂಬಿತವಾಗಿದೆ. ಜೊತೆಗೆ ಗೋವಾದ ಆರ್ಥಿಕತೆ ಹೆಚ್ಚಾಗಿ ಅವಲಂಬಿತವಾಗಿರೋದು ಇಲ್ಲಿನ ಮದ್ಯಪಾನಕ್ಕೆ. ಯಾಕಂದರೆ ಈ ರಾಜ್ಯದಲ್ಲಿ ಅತಿ ಕಡಿಮೆ ದರದಲ್ಲಿ ಮದ್ಯಪಾನ ಸರಬರಾಜು ಆಗುತ್ತೆ. ಇದೇ ಕಾರಣಕ್ಕೆ ಲಕ್ಷಾಂತರ ಮದ್ಯಪ್ರಿಯರು ಪ್ರತಿ ವರ್ಷ ಒಮ್ಮೆಯಾದರೂ ಗೋವಾಕ್ಕೆ ಭೇಟಿ ಕೊಡಲು ಇಷ್ಟಪಡ್ತಾರೆ. ಈಗಲೂ ಕೂಡ ಅನೇಕರು ಸ್ನೇಹಿತರ ಜೊತೆ ಗೋವಾ ಪ್ರವಾಸವನ್ನು ಪ್ಲ್ಯಾನ್ ಮಾಡ್ತಾರೆ. ಆದರೆ ಕೆಲವೊಂದು ಸಕ್ಸಸ್ ಆಗುತ್ತೆ, ಇನ್ನು ಕೆಲವೊಂದು ಫೇಲ್ಯೂರ್ ಆಗುತ್ತೆ. ಹೆಚ್ಚಾಗಿ ಪ್ರವಾಸಿಗರು ಮನೆಯಲ್ಲಿ ಹೇಳದ ಹಾಗೆ ಗೋವಾ ಹೋಗಲು ಇಷ್ಟಪಡ್ತಾರೆ. ಒಂದು ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಗೋವಾಗೆ ಹೋಗೋದಂದರೆ ಒಂದು ರೀತಿಯ ಪಾಪ ಮಾಡಿದ ಹಾಗೆ ಅನ್ನೋದು ಇನ್ನೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಅವರ ಅಭಿಪ್ರಾಯವಾಗಿದೆ. ಗೋವಾ ರಾಜ್ಯದಲ್ಲಿ ಹೆಚ್ಚಾಗಿ ಕೊಂಕಣಿ ಭಾಷೆಯನ್ನು ಮಾತನಾಡ್ತಾರೆ. ಜೊತೆಗೆ ಮರಾಠಿ, ಕನ್ನಡ ಕೂಡ ಇಲ್ಲಿ ಹೆಚ್ಚಾಗಿ ಮಾತನಾಡ್ತಾರೆ. ಇದಕ್ಕೆ ಕಾರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಕೆಲಸದ ನಿಮಿತ್ತವಾಗಿ ಗೋವಾಕ್ಕೆ ತುಂಬ ಜನ ಹೋಗಿದ್ದಾರೆ. ಬೀಚ್ಗಳ ಮೇಲೆ ಹೋದ್ರಂತೂ ನಿಮಗೆ ಮಸಾಜ್ ಹಾಗೂ ಟ್ಯಾಟೋ ಹಾಕೋರು ಹೆಚ್ಚಾಗಿ ನಿಮಗೆ ಉತ್ತರ ಕರ್ನಾಟಕದವರೇ ಸಿಗ್ತಾರೆ. ಗೋವಾದ ಇತಿಹಾಸ ಪ್ರಾಚೀನವಾಗಿದ್ದು ಹಲವು ಪುರಾಣಗಳಲ್ಲೂ ಶಾಸನಗಳಲ್ಲೂ ಕೂಡ ಗೋವಾದ ಉಲ್ಲೇಖವಿದೆ. ಪರಶುರಾಮ ಮಿಥಿಲೆಯಿಂದ ಒಂದು ಬ್ರಾಹ್ಮಣ ಕುಟುಂಬವನ್ನು ಕರೆತಂದು ಇಲ್ಲಿ ನೆಲೆಗೊಳಿಸಿದ್ರು ಅನ್ನೋ ಪ್ರತೀತಿ ಕೂಡ ಇದೆ. ಗೋವಾ ಕೇವಲ ತನ್ನ ಚರ್ಚ್ಗಳಿಗಾಗಲಿ, ಕಡಲ ತೀರಗಳಿಗಾಗಲಿ ಹೆಸರುವಾಸಿಯಾಗಿಲ್ಲ. ಜೊತೆಗೆ ಇಲ್ಲಿ ಅದ್ಭುತವಾದಂತಹ ದೇವಸ್ಥಾನಗಳು ಕೂಡ ಹೊಂದಿದೆ. ಅದರಲ್ಲೂ ಮಂಗೇಶ್ ದೇವಸ್ಥಾನ ಹಾಗೂ ಶಾಂತದುರ್ಗ ದೇವಸ್ಥಾನ ಇಲ್ಲಿ ಅತ್ಯಂತ ಪ್ರಮುಖವಾದ ಹಾಗೂ ಪ್ರಸಿದ್ಧ ದೇವಾಲಯಗಳಾಗಿವೆ. ಪಣಜಿಮ್ ಅಥವಾ ಪಂಜಿ ಗೋವಾದ ರಾಜಧಾನಿಯಾಗಿದೆ. ಉತ್ತರ ಗೋವಾ ಜಿಲ್ಲೆಯ ಪ್ರಧಾನ ಕಚೇರಿ ಕೂಡ ಇಲ್ಲೇ ಇದೆ. ಹಿಂದೆ ಇದು ಮೀನು ಹಿಡಿಯುವ ಒಂದು ಚಿಕ್ಕ ಹಳ್ಳಿಯಾಗಿತ್ತು. ಇದು ಈಗ ಅತ್ಯದ್ಭುತವಾದ ಹಾಗೂ ಸುಂದರ ನಗರವಾಗಿದೆ. ಗೋವಾದ ಪ್ರಮುಖ ಹಾಗೂ ಐತಿಹಾಸಿಕ ಹೃದಯ ಭಾಗ ಪಣಜಿಯಾಗಿದೆ. ಮಾಂಡವಿ ನದಿಯ ದಡದಲ್ಲಿ ನೆಲೆಸಿರುವ ಈ ಪಟ್ಟಣ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸಾಕಷ್ಟು ಚರ್ಚ್ಗಳು, ಪುರಾತನ ಕಟ್ಟಡಗಳು, ಸುಂದರವಾದ ಕಡಲ ತೀರಗಳನ್ನ ಇಲ್ಲಿ ನೀವು ಕಾಣಬಹುದು. ನೀವು ಗೋವಾ ಪ್ರವಾಸವನ್ನು ಆದಷ್ಟು ನವೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೂ ಮಾಡುವುದು ಉತ್ತಮ. ಯಾಕಂದರೆ ಈ ಸಮಯದಲ್ಲಿ ಗೋವಾದ ಹವಾಮಾನ ಸೂಕ್ತವಾಗಿರುತ್ತೆ. ಸ್ನೇಹಿತರೆ, ಗೋವಾದ ಸುಂದರವಾದ ನೋಟವನ್ನು ಸವಿಯಲು ನೀವು ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಹೋಗುವುದು ಉತ್ತಮ ಅಂತ ಹೇಳ್ತಾ ಗೋವಾ ರಾಜ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.